ಸ್ನೇಹಿತರೆ, ನಾವಿವಾಗ ಹೆಗ್ಗಡ ಹೆಚ್ಚುಡಿ ಕೋಟೆಗೆ ಎಂಟ್ರಿ ಆಗ್ತಾ ಇದೀವಿ. ಬನ್ನಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಗಣಪತಿ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ ಯಶವಂತ್. ಸ್ನೇಹಿತರೆ, ನಮ್ಮ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇನ್ನು ಡೇಟ್ ಬಂದು 5/3/2023 ಬೆಳಿಗ್ಗೆ 6:30 ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ ನಾವು ನಾಗಮಂಗಲದಿಂದ. ನೋಡಿದ್ರೆ ಇವತ್ತಿನ ನಮ್ಮ ಪ್ರಯಾಣ ಬಂದು ಹೆಚ್ಚುಡಿ ಕೋಟೆ ಕಡೆ. ಫಸ್ಟ್ ಟೈಮು ಹೆಚ್ಚುಡಿ ಕೋಟೆ ಕಡೆ ಹೋಗ್ತಾ ಇರೋದು ನಮ್ಮ ಯೂಟ್ಯೂಬ್ ಜರ್ನಿ ಮತ್ತು ನಮ್ಮ ಇದರಲ್ಲ ಲೈಫಲ್ಲೇ ನಾವು ಹೆಚ್ಚುಡಿ ಕೋಟೆ ಕಡೆ ಹೋಗಿರಲ್ಲ ನಾನು. ಸೊ ಇವತ್ತು ಫಸ್ಟ್ ಟೈಮ್ ನೋಡೋದು ಬನ್ನಿ ಯಾವ ಥರ ಇರುತ್ತೆ ಅಲ್ಲಿ ಅಂತ. ಸ್ನೇಹಿತರೆ, ಇವಾಗ ನಾವು ಚೀನಿಯದ ಹತ್ರ ಬಂದಿದ್ದೀವಿ. ನೋಡಿ, ನಾನು ಇವತ್ತು ಹೋಗ್ತಾರ ಅಂತ ಡೆಸ್ಟಿನೇಷನ್ ಬಗ್ಗೆ ನಿಮ್ಗೆ ಹೇಳಲೇ ಇಲ್ಲ. ಇವತ್ತು ನಾನು ಹೋಗ್ತಾರ ಅಂತ ಡೆಸ್ಟಿನೇಷನ್ ಬಂದುಬಿಟ್ಟು ಚಿಕ್ಕದೇವಮ್ಮ ಬೆಟ್ಟ ಅಂತ. ಇದು ಕಡೂರು ಅನ್ನೋ ಊರಲ್ಲಿದೆ. ಕಡೂರು ಇರ್ಬೇಕು. ಹೌದೌದು, ಇದು ಬಂದು ಹೆಚ್ಡಿ ಕೋಟೆ ತಾಲೂಕು ಮೈಸೂರು ಡಿಸ್ಟಿಕಲ್ಲಿದೆ ಇದು. ಅದು ನೋಡೋಣ, ಅದೇನು ಅನ್ನೋನ್ ಪ್ಲೇಸ್ ಅಲ್ಲ. ಒಟ್ಟಿನಲ್ಲಿ ಗೂಗಲ್ ಮ್ಯಾಪ್ಸಲ್ಲಿ ಒಳ್ಳೆ ರಿವ್ಯೂ ಇದೆ, 800 ಮೇಲೆ ರಿವ್ಯೂ ಇದೆ. ಬಟ್ ಈ ಕಡೆ ಜನಗಳಿಗೆ ಅಷ್ಟು ಗೊತ್ತಿರುತ್ತೋ ಗೊತ್ತಿರಲ್ವೋ ನನಗೆ ಗೊತ್ತಿಲ್ಲ. ಬಟ್ ಏನಂತಂದರೆ, ನನಗೂ ಒಂದು ಹೊಸ ಜಾಗ ನೋಡ್ದಂಗೆ ಆಗುತ್ತೆ, ನಿಮಗೂ ಒಂದು ಹೊಸ ಜಾಗ ತೋರ್ಸ್ದಂಗೆ ಆಗುತ್ತೆ. ಬನ್ನಿ ನೋಡ್ಕೊಬೋಣ. ಈ ಚಳಿಗೆ ಕೈನ 25 ಉಜ್ಕೋಬೇಕು ಕಣಪ್ಪ. ಉಜ್ಕೊಂಡ್ರೆ ಬಿಸಿನೇ ಐತಲ್ಲ ಕೈ. ಮೈಸೂರಿಗೆ ಎಂಟ್ರಿ ಆಗಿದ್ದೀವಿ. ಇವಾಗ ನೋಡಿ, ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಓ, ಇದೇನಿದು, ಈ ಥರ ಹೋಗ್ಬಿಟ್ಟಿದಾರೆ? ಯಾರೋ ಹತ್ರ ಹೋಗ್ಬಾರ್ದು ಅಂತನಾ? ಏನು ಫಸ್ಟ್ ಎಂಟಕ್ಕೆ ಹಿಂಗೆ ಮಾಡಿದಾರಲ್ಲ. ಬಂದು ರೀಚ್ ಆದು ಇಲ್ಲಿ ಒಳಗಡೆ ಹೋಗಂಗಿಲ್ವಾ? ಒಳಗಡೆ ಹೋಗ್ಬೋದು. ಓಹೋ, ಇಲ್ಲಿ ನೋಡಿ ರಶ್. ಇವತ್ತು ನಾನು ಇವಾಗ ಕೋಟೆ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇವಾಗ ಮೈಸೂರಿಂದ ಹೊರಗಡೆ ಇದೆ ಔಟ್ಸ್ಕರ್ಟ್ ಬಂದಿದ್ದೀನಿ. ಇವಾಗ ನೋಡಿ, ನಾವಿಲ್ಲಿ ರೈಟ್ ತಗೊಳ್ಬೇಕು. ಹೆಂಗೂ ನಾವು ಬಂದ ತಕ್ಷಣ ಹಿಂಗೋ ನಾವು ಬಂದ ತಕ್ಷಣ ಸಿಗ್ನಲ್ ಬಿಡ್ತಕೊಣಪ್ಪ, ಏನೋ ಕಾಯೋ ಅವಶ್ಯಕತೆ ಇಲ್ಲ. ನೋಡಿ, ಈ ಇದರಲ್ಲಿ ನಾವು ರೈಟ್ ತಗೊಳ್ಬೇಕು. ಯಾವ್ದಿದು ಯಾವ ರೂಟ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಆವತ್ತು ಇವತ್ತು ನಾವು ಬರೋದು ಹೆಚ್ ಡಿ ಕೋಟೆ ಹೋಗೋ ರೂಟ ಇರಬೇಕಿದು. ನೋಡಿ, ಫುಲ್ಲು ಖಾಲಿ ಖಾಲಿ ರೋಡು. ಇಲ್ಲಿಂದ ನಮಗೆ ಎಷ್ಟಾಗುತ್ತೆ ಅಂದರೆ, ಮೈಸೂರು ಅದೇ ನಾನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಇದ್ನಲ್ಲ, ಅಲ್ಲಿಂದ 56 ಆಗುತ್ತೆ ಈ ಚಿಕ್ಕ ದೇವಮ್ಮನ ಬೆಟ್ಟ. ಸ್ನೇಹಿತರೆ, ನಾವಿವಾಗ ಹೆಗ್ಗಡ ಹೆಚ್ಚುಡಿ ಕೋಟೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ, ಯಾವ ಥರ ಇರುತ್ತೆ ನೋಡೋಣ. ನಾವು ಕೂಡ ಒಂದು ಫಸ್ಟು ಟೈಮು ಈ ಸೈಡ್ ಬರ್ತಾ ಇರೋದು, ನಾನು ಕೂಡ. ಸೊ ಬನ್ನಿ, ವನ್ಯಸಿರಿ ನಾಡು ಅಂತೇನು ಹಾಕಿ, ವನಸಿರಿ ನಾಡು ಅಂತೇನು ಹಾಕಿದ್ದಾರೆ. ಬನ್ನಿ, ಯಾವ ಥರ ಇರುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಇವಾಗ ನಾವು ಎಂಟ್ರ್ ಆಗ್ತಾ ಇದ್ದೀವಿ ಹೆಚ್ಚುಡಿ ಕೋಟೆ, ಹೆಗ್ಗಡ ದೇವನ ಕೋಟೆ. ಸ್ನೇಹಿತರೆ, ನಾವಿವಾಗ ಹೆಚ್ಚುಡಿ ಕೋಟೆ ಸಿಟಿಗೆ ಬಂದಿದ್ದೀವಿ. ನೋಡಿ, ಈ ಥರ ಒಂದು ಆರ್ಕ್ ಸಿಗುತ್ತೆ.
ಓಹೋ, ಯಾವುದೋ ಒಂದು ನದಿ 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 ನದಿ, ಯಾವ ನದಿ ಇದು? ಸಾಗದಾಗ ಕಾಣಿಸ್ತಾ ಇದೆ ನದಿ. ಈ ಕಡೆನೂ ನದಿ, ಯಾಕೆ ಕಬ್ಬಿನ ಇದು? ಈ ಕಡೆನೂ ನದಿ. ನಿಮಿಷ ನಿಲ್ಲಿಸ್ತೇನೆ. ಓಹೋ, ನೀರು ಅಷ್ಟು ಒಟ್ಟು ನೀರಿದೆ, ಅಷ್ಟೊಂದು ಆಳ ಇಲ್ಲ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ಭೂಮಿ, ಕಾಣಿಸ್ತಾ ಇದೆ. ಸಖತ್ತಾಗಿದೆ. ಈ ಕಡೆನೂ ಇದೆ. ಬನ್ನಿ, ಗಾಡಿಗಳು ಬರ್ತವೆ. ಇದು ಯಾವ ನದಿ ಅಂತ ನೋಡ್ಬಿಡ್ತೀನಿ. ಕಬಿ, ಹೌದು ಇದು ಕಬಿನಿ ರಿವರು. ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ. ಯಾವ್ದಪ್ಪ ಇದು? ಇಬ್ಜಾಲ್, ಇಬ್ಜಾಲ್ ಅನ್ನೋ ಊರು. ಏನೋ ಕನ್ಸ್ಟ್ರಕ್ಷನ್ ಶುರುವಾಗಿದೆ ಇಲ್ಲಿ. ನಾವು ರೈಟಿಗೆ ತಗೊಳ್ಬೇಕು. ಇಬ್ಜಾಲ್ ಅನ್ನೋ ಬೋರ್ಡ್ ಕಾಣಿಸುತ್ತಲ್ಲ, ಅಲ್ಲಿ ನಾವು ರೈಟಿಗೆ ತಗೊಳ್ಬೇಕು. ಏನಪ್ಪ ಇದು? ಬತ್ತ ಬತ್ತ ಚಿಕ್ಕದಾಗ್ತಾ ಇದೆ ರೋಡು. ಸ್ನೇಹಿತರೆ, ಇವಾಗ ನಾವು ಬಂದಿದ್ದೀವಿ ಯಾವುದೋ ಒಂದು ಹಳ್ಳಿಗೆ. ಸೊ ನೋಡಿ, ಇದ್ರೊಳಗಡೆ ಎಲ್ಲ ಹಳ್ಳಿ ಒಳಗಡೆ ಎಲ್ಲ ಹೋಗ್ಬೇಕು. ಹಳ್ಳಿ ಕಂಪ್ಲೀಟ್ ಆಯಿತು. ಯಾವುದಿದು? ಯಾವ ಊರಂದ್ರೆ ಇದು ಇಬ್ಜಾಲನೇ. ಇದು ಅಲ್ಲಿ ಬೋರ್ಡ್ ನೋಡಿದ್ರಲ್ಲ, ಇಬ್ಜಾಲ ಅಂತ, ಅದೇ ಊರಿದು. ಸ್ನೇಹಿತರೆ ನೋಡಿ, ಇವಾಗ ಇದು ಸ್ನೇಹಿತರೆ ನೋಡಿ, ಹೆಂಗ ಸಿಕ್ಕ ಮಾತಾಡ್ತಾರೆ. ಇದು ಕಬಿನಿ ಬಲದಂಡೆ ನಾಲೆ ಅಂತ ನೋಡಿ, ಯಾವ ಥರ ಇದೆ. ನೀರು ಫುಲ್ಲು ಫುಲ್ ಹರಿತಾ ಇದೆ ಗುರು. ನಿಂತ್ಕೊಳಕ್ಕೂ ಭಯ ಆಗ್ತದೆ, ಆ ಥರ ಇದೆ. ಬಟ್ ಚೆನ್ನಾಗಿದೆ. ಹಳೇ ಸೇತುವೆ, ಹೊಸದಲ್ಲ ಇದು. ಸ್ನೇಹಿತರ ನೋಡಿ, ನಾವಿವಾಗ ಒಂದು ಹಳ್ಳಿಗೆ ಬಂದಿದ್ದೀವಿ. ಮುದ್ದನ ಹಳ್ಳಿ ಅಂತ ಇತ್ತು, ಅದಾದ್ಮೇಲೆ ಇದಾದ ನೆಕ್ಸ್ಟ್ ಇನ್ನೊಂದು ಊರು ಸಿಕ್ತು. ಸೊ ನೋಡಿ, ಇಲ್ಲೆಲ್ಲ ರೋಡೇ ಚೆನ್ನಾಗಿಲ್ಲ, ರೋಡೇ ಮಾಡಿಲ್ಲ. ಈ ಕಡೆ ಸರ್ಕಾರದವ್ರು ನೋಡಿ, ಲಾಸ್ಟ್ ಹಳ್ಳಿಗಳು ಅಂತ ಅಂದ್ಬಿಟ್ಟು ಗಮನನೇ ಹರಿಸಲ್ಲ. ಅಷ್ಟು ಅಷ್ಟು ದೂರ ಚೆನ್ನಾಗಿತ್ತು. ಬಟ್ ಇಲ್ಲಂತೂ ಒಂದೆರಡು ಊರು ನೋಡ ಚೆನ್ನಾಗಿಲ್ಲ. ಅಣ್ಣ, ಇದು ಚಿಕ್ಕದೇವಮ್ಮನ ಬೆಟ್ಟ ಸೀದ ಬಂದ್ರಣ. ಕರೆಕ್ಟು ರೋಡು, ಗೂಗಲ್ ಮ್ಯಾಪು ಕರೆಕ್ಟಾಗಿ ತೋರಿಸುತ್ತೇನೋ. ಇವಾಗ ಸ್ವಲ್ಪ ರೋಡ್ ಚೆನ್ನಾಗಾಯ್ತು ಕಣಪ್ಪ. ಓ ನೋಡಿ ನೋಡಿ, ನನಗೆ ಈ ಥರ ಇದರಲ್ಲಿ ಒಂದ್ಸರಿ ಬಿದ್ದುಬಿಟ್ಟಿದೆ. ಇದು ಈ ಥರ ಪೈರಲ್ಲಿ ಹೋಗಿ ಆ್ಯಕ್ಚುಲಿ ಈ ಥರ ಎಲ್ಲ ಆಗ್ಬಾರ್ದು ನೋಡಿ. ಇದ್ರ ಮೇಲೆ ಹೋದ್ರೆ ಎಷ್ಟು ಜಾರುತ್ತೆ ಅಂತ. ಆಗ್ಬಾರ್ದು ಆದರೆ ಏನು ಮಾಡೋಣ, ಜನಗಳು ಕೇಳಲ್ಲ. ಚಿಕ್ಕದೇವಮ್ಮನ ಬೆಟ್ಟ ರೈಟು. ಮನುಗನ ಹಳ್ಳಿ ಸ್ನೇಹಿತರೆ, ನಾವು ಇವಾಗ ಮೆಟ್ಲು ಹತ್ತುತ್ತಾ ಇದ್ದೀವಿ ದೇವಿ ಚಿಕ್ಕದೇವಮ್ಮನ ಬೆಟ್ಟದ ಮೆಟ್ಲನ್ನು ನೋಡಿ. ಈ ಥರ ಇದೆ ಮೆಟ್ಲು ಮಾಮೂಲಿ. ಕೆಳಗಡೆ ನಮ್ಮ ಗಾಡಿಗಳನ್ನ ಪಾರ್ಕ್ ಮಾಡೋಕ್ಕೆ ಕೂಡ ಸ್ಥಳ ಇದೆ. ಇದೆಲ್ಲ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಜನಗಳು ಕೂಡ ಜಾಸ್ತಿ ಇದ್ದಾರೆ. We'll be right back.
ಒಂದು ಡ್ಯಾಮ್ ತರ ಇದೆ. ಸೊ ಅದು ನೂಗು ನೂಗು ಅಲ್ವಣ್ಣ, ನೂಗು 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 ಡ್ಯಾಮು. ಮತ್ತೆ ಅದೇ ತರ ಈ ಸೈಡ್ ಇದೆ ನೋಡ, ಸಣ್ಣಗೊಂದು ಕೆರೆ ತರ ಕಾಣಿಸ್ತಿದೆ ನಿಮ್ಗೆ ಇಲ್ಲಿ ಮೊಬೈಲಲ್ಲಿ. ಸೊ ಅದು ಬಂದು ಕಬಿನಿ ಬ್ಯಾಕ್ ವಾಟರ್ ಇರ್ಬೇಕು, ಅದು ಒಟ್ಟ ಕಬಿನಿ ಡ್ಯಾಮ್ ಅಲ್ಲಿ ಬರ್ತದೆ. ಸೊ ನಾವಿವಾಗ ಅಲ್ಲಿ ನೂಗು ಡ್ಯಾಮ್ ಹತ್ರ ಹೋಗ್ಬಿಟ್ಟು ಬರೋಣ, ಅದನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಾನಿವಾಗ ದರ್ಶನ ಮುಗಿಸ್ಕೊಂಡು ಬಂದೆ. ಏನಂತಂದರೆ ಒಳಗಡೆ ರೆಕಾರ್ಡ್ ಮಾಡೋಕೆ ಬಿಡೋಲ್ಲ, ಮೊಬೈಲು ಮತ್ತು ಕ್ಯಾಮ್ರಾ ಅಲೋ ಇಲ್ಲ. ಸೊ ಆದ್ದರಿಂದ ಒಳಗಡೆ ರೆಕಾರ್ಡ್ ಮಾಡೋಕೆ ಬಿಡೋಲ್ಲ. ಮತ್ತು ರಶ್ಶನೂ ಅಷ್ಟೊಂದಿಲ್ಲ, ಪರವಾಗಿಲ್ಲ. ಒಂದು ರಶ್ಶು ಒಂದು ಏನು ಹೋಗಿ ಒಂದು 5 ನಿಮಿಷದಲ್ಲಿ ಬರ್ಬೋದು ಹೊರಗಡೆ, ಸಿಕ್ಕಾಪಟ್ಟೆ ರಶ್ ಇದ್ರೂ. ಸೊ ಒಳಗಡೆ ಒಂದು ಕಾಳಭೈರೇಶ್ವರ ಮತ್ತು ಶ್ರೀ ಚಿಕ್ಕದೇವಮ್ಮ ದೇವರಿದೆ. ಮತ್ತು ಈ ಕಡೆ ಒಂದೆರಡು ಹೊರಗಡೆ ಒಂದೆರಡು ದೇವಸ್ಥಾನ ಇದೆ, ಅದನ್ನ ನೋಡಿಕೊಂಡು ನೋಡ್ಬೋದು. ಬಟ್ ಅದೇ ಮಾನ್ಸೂನ್ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಮಾನ್ಸೂನ್ ಟೈಮಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇವಾಗ ಬಿಸಿಲಿರೋದ್ರಿಂದ ಸ್ವಲ್ಪ ಕಷ್ಟ.